ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಟೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಫೈಮ್ ಓದಿ ವೃಕ್ಷದ ಹಾ ಜಗತ್ತಿನ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಬೇಕು ನಂತರ ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು ಆನಂತರ ಸಮಾಜದ ಅಂಕು ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಸಾಧ್ಯ ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಉಡುಪಾಗಿಡಬೇಕು ಈ ರೀತಿ ಬಾಳಿ ಬದುಕಿದವರು ಅನೇಕ ಮಹಾಪುರುಷರಿದ್ದಾರೆ ಅವರಲ್ಲಿ ಗೌತಮ ಬುದ್ಧನು ಸಹ ಒಬ್ಬರು ಲೌಕಿಕ ಸುಖ ಭೋಗಗಳಿಂದ ಜೀವನದ ಗುರಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಲೌಕಿಕ ಸುಖ ಭೋಗ ಹೆಂಡತಿ ಮಕ್ಕಳು ಮನೆ ಮಠ ಈ ಸುಖರಿಂದ ಜೀವನದ ಗುರಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಹರಿತಿರ್ತಕ್ಕಂಥ ಬುದ್ಧನು ಗೃಹಸ್ಥ ಜೀವನವನ್ನು ಬಿಟ್ಬಿಟ್ಟು ಸಂಸಾರಿಕ ಜೀವನವನ್ನು ಬಿಟ್ಬಿಟ್ಟು ಬದುಕಿನ ಸತ್ಯ ಕಾಣಲಿಕ್ಕೆ ಕಾಡನ್ನೆಲ್ಲ ಹಲೆದ ಅಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಮಾಡಿ ಮಹಾಜ್ಞಾನಿ ಆಗ್ತಾರೆ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯನ್ನು ಈ ಬೋಧಿ ವೃಕ್ಷದ ಹಾಡು ಪದ್ಯದಲ್ಲಿ ತಿಳಿಸಲಾಗಿದೆ ಬುದ್ಧನಂತೆ ಪ್ರತಿಯೊಬ್ಬರೂ ತನ್ನನ್ನು ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದುಕೊಳ್ಬೇಕಾಗಿದೆ ಜೀವನದ ಮೌಲ್ಯಗಳನ್ನು ರೂಢಿಸ್ಕೊಂಡ್ಬಿಟ್ಟು ಸಮಾಜದಲ್ಲಿ ಒಂದಾಗಿ ಬಾಳಬೇಕು ಜೀವ ಪ್ರೀತಿ ಹೆದರೂ ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಈ ಪದ್ಯದಲ್ಲಿ ಹೇಳಿದ್ದಾರೆ ನಂತರ ಈ ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಪೌದಿ ವೃಕ್ಷದ ಹಾಡು ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಬಸವರಾಜ ಸಬರದ ಇವರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕವಿ ಪರಿಚಯ ಡಾಕ್ಟರ್ ಬಸವರಾಜ ಸವರದ ಅವರು ದಿನಾಂಕ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ಅಲ್ಲಿ ಜನಿಸಿದರು ಇವರು ಬಸವೇಶ್ವರ ಮತ್ತು ಪುರಂದರ ದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರ ಪ್ರಬಂಧಕ್ಕೆ ಪಿ ಎಚ್ ಡಿ ಪದಿಯನ್ನು ಪಡೆದಿದ್ದಾರೆ ಇವರು ಅಸ್ಪೃಶ್ಯತಾ ನಿವಾರಣೆ ದೇವದಾಸಿ ವಿಮೋಚನಾ ಹೋರಾಟ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಇವರು ಬರೆದಿರ್ತಕ್ಕಂಥ ಕೃತಿಗಳು ಅನ್ನ ಈಗ ತಿಳಿದುಕೊಳ್ಳೋಣ ಇವರು ಬರೆದಿರ್ತಕ್ಕಂಥ ಕೃತಿಗಳು ನನ್ನ ಹೊರ ಹಾಡು ಹೋರಾಟ ಮೂಡಲಕ ಕೆಂಪು ಮೂಡ್ಯಾವ ನೂರು ಹನಿಗಳು ದನಿ ಎತ್ತಿ ಹಾಡೇನ ಬೆಳದಿಂಗಳು ಬಿಸಿಲಾಯಿತು ಇವು ಅವರು ಬರೆದಿರ್ತಕ್ಕಂಥ ಕವನ ಸಂಕಲನಗಳು ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಳ್ಳಕ್ಕಿ ಸಾಲು ಇವು ಅವರು ಬರೆದ ಪ್ರಮುಖ ನಾಟಕಗಳು ಸಾಹಿತ್ಯಿಕವಾಗಿ ಉತ್ತಮ ಕೆಲಸ ಮಾಡಿರ್ತಕ್ಕಂಥ ಇವರಿಗೆ ಅನೇಕ ಪ್ರಶಸ್ತಿಗಳು ಪುರಸ್ಕಾರಗಳು ದೊರೆತಿವೆ ಅವುಗಳೆಂದರೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪುರಸ್ಕಾರ ಅರ್ಲೆ ಕೃಷ್ಣಭಟ್ಟ ಪ್ರಶಸ್ತಿ ಕಾವೇನಂದ ಪ್ರಶಸ್ತಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಇವರಿಗೆ ಲಭಿಸಿವೆ ಪ್ರಸ್ತುತ ಕವನವನ್ನು ಅವರ ಪದಕಟ್ಟಿ ಹಾಡೇನ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈ ಪದ್ಯ ಭಾಗ ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಈಗ ನಾವು ಬೋಧಿ ವೃಕ್ಷದ ಹಾಡು ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯನ್ನು ನೀವು ತಿಳಿ ಕೇಳಿರಿ ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ನೀವು ಕೇಳಿ ಸಿದ್ಧಾರ್ಥ ಬುದ್ಧನಾಗಿರ್ತಕ್ಕಂಥ ರೀತಿಯನ್ನು ನೀವು ತಿಳಿಯಿರಿ ಯುದ್ಧವನ್ನು ಬಿಟ್ಟು ಸಮಾಜಕ್ಕೆ ಪ್ರೀತಿಯನ್ನ ಕೊಟ್ಟ ಕಥೆಯನ್ನು ನೀವು ಕೇಳಿರಿ ಅಂತೇಳಿ ಕವಿ ಹೇಳ್ತಿದ್ದಾರೆ ಮೊದಲನೇ ಶರಣ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನು ಅಡವಿದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಸಿದ್ಧಾರ್ಥನು ನಡುರಾತ್ರಿ ಸಮಯದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ತಾನೊಬ್ಬನೇ ಏಕಾಂಗಿಯಾಗಿ ವೀರನಂತೆ ಎದ್ಬಿಟ್ಟು ಹೆಂಡತಿ ಮಗುವನ್ನು ಚಿಸಿ ಕಾಡಿನ ದಾರಿಯನ್ನು ನಡೀತಾನೆ ಅರಮನೆಯ ವಾಸ ಸುಖ ಸೌಭಾಗ್ಯಗಳ ಇರ್ತಕ್ಕಂಥ ಸುಖ ಸೌಭಾಗ್ಯಗಳ ಮೇಲೆ ಇರ್ತಕ್ಕಂಥ ಆಸೆಯನ್ನು ಸಂಪೂರ್ಣವಾಗಿ ಪೂರ್ತಿಯಾಗಿ ತೊರೆದು ನಿರ್ದಿಷ್ಟವಾದ ಕುರಿ ಇಲ್ಲದೆ ಉದ್ದೇಶ ಇಲ್ಲದೆ ಹಾಗೆ ಕತ್ತಲಲ್ಲಿಯೇ ಹೊರಟು ಹೋಗ್ತಾನೆ ಅನ್ನೋ ಒಂದು ಅರ್ಥ ಈ ಒಂದು ಚರಣದಲ್ಲಿ ಕವಿ ತಿಳಿಸಿದ್ದಾರೆ ಎರಡನೇ ಚರಣ ಕಾಡು ಹಾಡು ಅಲೆದ ಅವನಿಗೆ ನಾಡಿನ ಅರ್ಥ ಮಳೆಯಿತು ಕೋಗಿಲೆ ಹಾಡೊಂದು ದೂರದಿಂದ ಕೇಳಿತ್ತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ತಾನೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಬುದ್ಧ ಮಧ್ಯರಾತ್ರಿ ಎದ್ಬಿಟ್ಟು ಕಾಡಿನಡೆ ಹೋಗ್ತಾನೆ ಕಾಡು ಕಾಡು ಅಲೆದ ಅವನಿಗೆ ನಾಡಿನ ಒಂದು ಅಂದರೆ ದೇಶದ ಜನರ ವಿಚಾರ ಅಭಿಪ್ರಾಯ ಏನೆಂಬುದು ತಿಳಿಯುತ್ತೆ ಭಾಸ ಆಗುತ್ತೆ ದೂರದಿಂದ ಆ ಸಮಯದಲ್ಲಿ ದೂರದಿಂದ ಕೋಗಿಲೆಯ ಒಂದು ಹಾಡು ಕೇಳಿ ಬರ್ತಾ ಇದೆ ಕೇಳಿಸ್ತಂತಾಗುತ್ತೆ ಆಕಾಶದಲ್ಲಿ ಶುಕ್ರ ಗ್ರಹ ಆಗಷ್ಟೇ ಪ್ರಕಾಶಿಸುತ್ತಿತ್ತು ಅರಳಿ ಮರದ ಎಡೆಯಲ್ಲಿ ದಿವ್ಯ ಜ್ಯೋತಿ ಕಾಣಿಸಿತು ಮಹಾಬೆಳಕೊಂದು ದಿವ್ಯ ಜ್ಯೋತಿ ಕಾಣಿಸಿತು ಇದು ಈ ಚರಣದ ಸಾರಾಂಶ ಆಗಿದೆ ಮೂರನೇ ಚರಣ ಮರವ ಅಪ್ಪಿದಂಥ ಬಳ್ಳಿ ಹೂವ ಮುರಿದು ನಕ್ಕಿತು ಅಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿ ಉತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾಣಿಗೇಣಿ ಹಾಕಿತು ಆ ಒಂದು ಸಂದರ್ಭದಲ್ಲಿ ಪ್ರಕೃತಿ ಒಂದು ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ಈ ಚರಣದಲ್ಲಿ ವಿವರಿಸಲಾಗಿದೆ ಮರವನ್ನು ತಬ್ಬಿ ಹಿಡಿದು ಬೆಳೆದ ಬಳ್ಳಿಯಲ್ಲಿ ಹೂಗಳು ಆಳಿರ್ತವೆ ಹಕ್ಕಿಗಳು ತನ್ನ ಮರಿಗೆ ಆಹಾರವನ್ನು ಕೊಟ್ಟು ಹಾರಿ ಹೋಗುತ್ತೆ ಗೆದ್ದಲು ಗೂಡಿನಿಂದ ಇರುವೆಗಳ ಸಾಲು ಸಾಲಾಗಿ ಬಂದು ಆಹಾರವನ್ನು ಹರಿಸಲಿಕ್ಕೆ ಹೊರಟಿದ್ದಾವೆ ಬೆಳ್ಳಕ್ಕಿಗಳ ಗುಂಪು ಗುಂಪಾಗಿ ಆಗಸದಲ್ಲಿ ಏನೇ ರೀತಿ ಇದ್ದಾವೆ ಏನೇ ಹಾಕಿದಂತೆ ಆರ್ತಾ ಇದ್ದಾವೆ ಅಂಥೇಳಿ ಅವನು ಸುಂದರನ್ನ ಕವಿ ಈ ಒಂದು ಚರಣದಲ್ಲಿ ವಿವರಿಸಿದ್ದಾರೆ ನಾಲ್ಕನೇ ಚರಣ ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿ ಮಕರಂದ ಸವೇಲೆಂದು ದುಂಬಿ ಹೂವು ಸೇರಿತು ಗಿಡ ಗಿಡವು ಹಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಇದು ಸಹ ಆ ಒಂದು ಪ್ರಕೃತಿಯ ಒಂದು ಅವನ ಸಣ್ಣ ಪ್ರಕೃತಿ ಹೇಗಿತ್ತು ಅನ್ನೋದನ್ನು ತಿಳಿಸಲಾಗಿದೆ ಕಾಡು ತುಂಬ ಕಾಡಿನ ತುಂಬ ಪ್ರೀತಿ ಎಂಬ ಒಳೆಯು ಕೋಡಿಯಂತೆ ಕೋಡಿ ಅಂದರೆ ಪ್ರೀತಿ ಎಂಬ ಒಳೆಯು ಕೋಡಿ ಅಂದರೆ ತುಂಬಿ ಹರಿಯಿತು ಹರಿಯುತ್ತದೆ ಗೂಡಿನಲ್ಲಿ ಒಂದು ಹಾಡು ಹೊಸರಾಗ ಕೇಳಿಸುತ್ತೆ ದುಂಬಿ ಮಕರಂದ ಸೆಲೆಂದು ಹೂವನ್ನು ಸೇರುತ್ತೆ ಗಿಡ ಅಲ್ಲಿರ್ತಕ್ಕಂಥ ಗಿಡಗಳು ಗಿಡ ಗಿಡ ಗಿಡಗಳೆಲ್ಲ ಹತ್ಕೊಂಡು ಕುಣಿಯುವಂತೆ ಕಾಣ್ತು ಅಂತ ಈ ಒಂದು ಸನ್ನಿವೇಶ ಕವಿ ವಿವರಿಸಿದ್ದಾರೆ ಐದನೇ ಚರಣ ಕಾಡಿನ ಕಾಡಿನಿಂದ ಹೆದ್ದು ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು ಬುದ್ಧನಾಗಿ ಬಂದನು ನೋಡಿ ಕಾಡನ್ನ ತೊರೆದು ಕಾಡನ್ನು ಬಿಟ್ಬಿಟ್ಟು ಮೇಲೆದ್ದವನು ಜನರು ವಾಸ ಮಾಡುವ ನಾಡಿನತ್ತ ಬರ್ತಾನೆ ದೇಶದತ್ತ ಬರ್ತಾನೆ ನಾಡಿನಲ್ಲಿ ಪ್ರೀತಿಯನ್ನ ಹರಸುತ್ತ ಜನರೆಲ್ಲಿರುವ ಜನರು ಇರ್ತಾರಲ್ಲ ಅಲ್ಲಿಗೆ ಬರ್ತಾನೆ ತಪಸ್ಸಿನ ಆಸ ಆ ಆಚರಣೆಯಿಂದ ಜೀವ ಪ್ರೀತಿಯೇ ಇರದಾದ್ದು ಅಂದ್ರೆ ತಪಸ್ಸಿನ ಆಚರಣೆಗಿಂತ ಜೀವ ಪ್ರೀತಿ ದೊಡ್ದು ಅಂತೇಳಿ ತಿಳಿದು ಜೀವನದ ರಹಸ್ಯವನ್ನ ತಿಳಿದುಕೊಳ್ಳಲಿಕ್ಕೆ ಅವನು ಬುದ್ಧನಾಗಿ ಸಿದ್ಧಾರ್ಥನಾಗಿ ಹಾಡಿಗೆ ಹೋಗಿದ್ದ ತಪಸ್ಸಿನಿಂದ ಜ್ಞಾನೋದಯವನ್ನು ಪಡೆಬಿಟ್ಟು ಬುದ್ಧನಾಗಿ ನಾಡಿಗೆ ಬಂದ ಅನ್ನೋದು ಈ ಒಂದು ಪದ್ಯಭಾಗದ ಸಾರಾಂಶ ಆಗಿದೆ ಧನ್ಯವಾದಗಳು